ನಮಸ್ಕಾರ ವೀಕ್ಷಕರೇ, ಎನ್ಕೆ ನ್ಯೂಸ್ಗೆ ತಮಗೆಲ್ಲ ಸ್ವಾಗತ. ಕರ್ನಾಟಕ ರಕ್ಷಣಾ ವೇದಿಕೆಯು ಕರವೇ ಜಿಲ್ಲಾ ಸಂಚಾಲಕರಾದ ಶಿವಾನಂದ ಕೋಲ್ಕರ, ಬೈಲಹೊಂಗಲ ತಾಲೂಕಾ ಅಧ್ಯಕ್ಷರಾದ ರಾಜು ಬೋಳನ್ನವರ್ ಸೇರಿದಂತೆ ನಾಲ್ವರನ್ನ ಸಂಘಟನೆಯಿಂದ ಉಚ್ಚಾಟನೆಗೊಳಿಸಲಾಗಿತ್ತು. ಈ ಒಂದು ಕಾರಣಕ್ಕೆ ಇವತ್ತಿನ ದಿನ ಬೈಲಹೊಂಗಲದ ನಿರೀಕ್ಷಣಾ ಮಂದಿರದಲ್ಲಿ ಪತ್ರಿಕಾಗೋಷ್ಠಿಯನ್ನ ನಡೆಸಿ ಇದರ ಕುರಿತಾಗಿ ಪ್ರತಿಕ್ರಿಯಿಸಿದ ಜಿಲ್ಲಾ ಸಂಚಾಲಕರು ಹಾಗೂ ತಾಲೂಕಾ ಅಧ್ಯಕ್ಷರು ನಮ್ಮನ್ನ ಸಂಘಟನೆಯಿಂದ ಉಚ್ಚಾಟಿಸಿರಲು ಸ್ಪಷ್ಟ ಕಾರಣ ನೀಡಬೇಕು. ರಾಜ್ಯಾಧ್ಯಕ್ಷರಿಗೆ ತಪ್ಪು ತಿಳುವಳಿಕೆ ನೀಡುವ ಮೂಲಕ ನಮ್ಮನ್ನ ಸಂಘಟನೆಯಿಂದ ಉದ್ದೇಶಪೂರ್ವಕವಾಗಿ ಹೊರಹಾಕುವ ಹುನ್ನಾರ ನಡೆದಿದೆ ಎಂದು ತಿಳಿಸಿದರು. ನಿಯಮಗಳ ಮುಖಾಂತರ ತಮ್ಮನ್ನ ಸಂಘಟನೆಯಿಂದ ಉಚ್ಚಾಟನೆಗೊಳಿಸಿರುವ ಕುರಿತು ಸ್ಪಷ್ಟ ಕಾರಣ ನೀಡಬೇಕೆಂದು ರಾಜ್ಯಾಧ್ಯಕ್ಷರಿಗೆ ಮನವಿ ಮಾಡಿಕೊಂಡಿದ್ದು, 19 ವರ್ಷಗಳ ಕಾಲ ಸಂಘಟನೆಯನ್ನ ಕಟ್ಟಿ ಬೆಳೆಸಿ ನಿರಂತರವಾಗಿ ಶ್ರಮಿಸಿರುವ ನಾವುಗಳು ಯಾವುದೇ ಕಾರಣಕ್ಕೂ ಸಂಘಟನೆಯನ್ನ ತೊರೆಯುವುದಿಲ್ಲ ಎಂದಿದ್ದಾರೆ. ಎಲ್ಲ ಪತ್ರಿಕಾ ಬಂಧುಗಳಿಗೆ ಸ್ವಾಗತವನ್ನು ಕೋರುತ್ತಾ, ಇವತ್ತಿನ ವಿಷಯ ಏನಂತಂದ್ರೆ, ಉದ್ದೇಶಪೂರ್ವಕವಾಗಿತ್ತು ಅಚಾನಕ ಆಗಿತ್ತು ಗೊತ್ತಿಲ್ಲ, ನಾಲ್ವರನ್ನ ನಿಷ್ಠಾವಂತ ಕರವೇ ಕಾರ್ಯಕರ್ತರು ಉಚ್ಚಾಟನೆ ಮಾಡಿದಾರಲ್ಲ, ಅದು ಭಾಳ ಕೆಟ್ಟ ಸಂಪ್ರದಾಯ. ಬೆಳಗಾವಿ ಜಿಲ್ಲೆಯೊಳಗೆ ಕರವೇದೊಳಗೆ ಹುಟ್ಟಕ ನಂದಿ ಹಾಕತನ್ನೋ ಉದ್ದೇಶಕ್ಕಾಗಿ ನಾ ಇವತ್ತು ಕರೆದೈತಿ. ಏನಾಗಿತ್ತಂತಂದ್ರೆ, ಬೆಳಗಾವಿ ಜಿಲ್ಲೆಯೊಳಗೆ 2006 ಶಿವಾನಂದ ಕೋಲ್ಕರ್ ಅವರ ಸಂಘಟನೆಯನ್ನು ಇಡೀ ಬೆಳಗಾವಿ ಜಿಲ್ಲೆಯಾದ್ಯಂತ ಸಂಘಟನೆಯನ್ನು ಬಲಪಡಿಸುವುದರಲ್ಲಿ, ಆಮೇಲೆ ಹಳ್ಳಿಗಳಲ್ಲಿ ಶಾಖೆಗಳನ್ನ ಮಾಡೋದ್ರ ನಡ್ಕೊಂಡು, ನಗರ ಘಟಕಗಳನ್ನ ಬಲಾಢ್ಯಪಡಿಸೋದ್ರ ನಡ್ಕೊಂಡು, ನಾಡು ನುಡಿ ಜಲ ವಿದ್ಯಾರ್ಥಿ ಕಾರ್ಮಿಕ ಮಹಿಳೆ ಎಲ್ಲ ದೃಷ್ಟಿಕೋನದಿಂದ ಅನ್ಯಾಯ ಆದಾಗ ಹೋರಾಟಗಳನ್ನು ಮಾಡ್ಕೊಂತ ಈ ಕರವೇ ಅನ್ನೋ ಒಂದು ಸಂಘಟನೆಗೆ ಶಕ್ತಿಯಾಗಿ ನಿಂತಿರ್ತಕ್ಕಂಥ ವ್ಯಕ್ತಿ ಯಾರಾದ್ರೆ ಅದು ಶಿವಾನಂದ ಕೋಲ್ಕರ್. ಯಾಕಂದ್ರೆ ನಾವು 2008 ಸಂಘಟನೆ ಮಾಡುವಾಗ ಶಿವಾನಂದ ಕೋಲ್ಕರ್ ಹೆಸರು ಭಾಳ ಬಯಲು ಮುಂದಾಗ, ಕರವೇ ಅಂತಂದ್ರೆ ಶಿವಾನಂದ ಕೋಲ್ಕರಪ್ಪ ಅನ್ನುವಂಥ ಒಂದು ಹೆಸರಿತ್ತು. ಏನಿವ್ರ ಅನ್ಯಾಯದ ವಿರುದ್ಧ ಭ್ರಷ್ಟಾಚಾರ ವಿರುದ್ಧ ಇದು ಹೋರಾಟ ಮಾಡ್ತಿದ್ರಲ್ಲ, ಅದನ್ನು ನೋಡ್ಕೊಂಡ್ರೆ ನಾವು ಸಂಘಟನೆ ಮಾಡಿದವ್ರು. ಹೌದಲ್ಲ, ನಾವು ನಮ್ಮ ಊರಾಗ ಈ ನಾಡಿಗೆ ನಮ್ಮಿಂದ ಈ ಸಂಘಟನೆ ಸೇರ್ಕೊಂಡ್ರೆ, ಈ ಸಂಘಟನೆ ಕಟ್ಟಿದ್ರೆ ನಾಡಿಗೆ ಒಂದು ಒಳ್ಳೆ ಕೆಲಸ ಆಗತ್ತೆ ಅನ್ನೋ ಉದ್ದೇಶ ನಾವು ಇಟ್ಕೊಂಡು 2008 ಕರವೇ ಕಟ್ಟಿದ್ದು. ಯಾವುದು ಕಾರಣ? ಶಿವಾನಂದ ಕೋಲ್ಕರ್. 2006 ಎಷ್ಟೋ ಮಂದಿ ಬಂದರು, ನಾನು ಬನ್ನಿ, ನಾನು ಪ್ರಧಾನ ಕಾರ್ಯದರ್ಶಿ ಆಗಿ 2010 ಅಧ್ಯಕ್ಷ ಆದ್ನಿ. ಆಮೇಲೆ ಮತ್ತು ನಾನು ಒಂದು ವಿದ್ಯಾಭ್ಯಾಸದ ಸಲುವಾಗಿ ಬಿಟ್ಟು ಹೋದ್ನಿ. ಆಮೇಲೆ ಮತ್ತೆ ಯಾರೋ ಬಂದರು, ಮತ್ತು ಅಧ್ಯಕ್ಷರಾದರು, ಮತ್ತು ನಿರ್ದೇಶಿಸಿದ್ರು ಹೋದರು, ಮತ್ತು 4-5 ತಾಲೂಕು ಅಧ್ಯಕ್ಷರುಗಳು ಆದರು. ಅವರೆಲ್ಲ ತಮ್ಮ ಕೆಲಸಗಳನ್ನು ಮಾಡಿದ್ರು, ಅವರು ಏನು ತಮ್ಮ ಕೈಲಾದ ಸೇವೆಯನ್ನು ಸಂಘಟನೆಗೆ ಸಲ್ಲಿಸಿದರು. ಸಲ್ಲಿಸಿಕಾರ ಒಬ್ಬಟ್ಟು ಆದ್ರೆ, ಆದರೆ ಇಲ್ಲಿ ಗಟ್ಟಿಯಾಗಿ ಈಗ ನಾವು ಹೆಂಗಂದ್ರೆ, ನಾವು ರಾಶಿ ಮಾಡ್ಬೇಕಂತಂದ್ರೆ ಎತ್ತನ ಕಡ್ತಾವೆ, ಅದಕ್ಕೆ ಒಂದು ನೀಟ್ ಇದ್ರನ್ನ ದನಗೊ ಸುತ್ತಾಯ್ತಾವೆ. ಹಂಗೆ ಈ ಸಂಘಟನೆಗೆ ಬೆಳಗಾವಿ ಜಿಲ್ಲೆ ಹಿಡ್ಕೊಂಡು ಬೈಲಹೊಂಗಲ ತಾಲೂಕಿನಾಗ ಹಿಡ್ಕೊಂಡು ಶಿವಾನಂದ ಕೋಲ್ಕರ್ ಈ ಸಂಘಟನೆ ಮೀಟ್ ಆಗಿ ಕೆಲಸ ಮಾಡ್ಯಾರ. ಮತ್ತು ಯಾವತ್ತೂ ಕರವೇನ ಬಿಟ್ಟು ಬೇರೆ ಕಡೆ ಮನಸ್ಸನ್ನು ಚಂಚಲಂತಿ ಮಾಡಿಲ್ಲ. ಕರವೇಗಾಗಿನ ಅವ್ರಿಗೆ ಸೇರ್ಬೇಕಂದ್ರೆ ಸಾಕಷ್ಟು ಪಕ್ಷಗಳದ್ದು ಅದು ಸಂಘಟನೆ ಬಿಟ್ಕೊಂಡು ಆ ಪಕ್ಷ ಸೇರ್ಕೊಂಡು ಇನ್ನೂ ರಾಜಕೀಯವಾಗಿ ಇನ್ನೂ ಬೆಳಿಬೋದಾಗಿತ್ತು. ಆದ್ರೆ ನನ್ನ ನಾಡು ನುಡಿಗೆ ಒಮ್ಮೆ ಕರವೇ ನಾರಾಯಣಗೌಡರನ್ನು ನಂಬಿ ಈ ಸಂಘಟನೆ ಒಳಗೆ ಬಂದು ನನ್ನ ಬ್ಯಾಗ್ ಈ ಸಂಘಟನೆಯೊಳಗಿರ್ಬೇಕು, ನನ್ನ ಜೀವ ಇರ್ತಾನ ಈ ಸಂಘಟನೆಯಾಗಿ ಇರ್ತಾನಂತ ಮಾತನ್ನು ಅವ್ರು ಪದೇ ಪದೇ ಹೇಳ್ತಾರೆ. ಟಿ ನಾರಾಯಣಗೌಡರ ಮೇಲೆ ಅಭಿಮಾನದಿಂದ ಈ ಸಂಘಟನೆಗೆ ಬಂದನು. ಅವರ ನಾಡಪ್ಪರ ಹೋರಾಟವನ್ನ ನೋಡ್ಕೊಂತಕ್ಕ ಈ ಸಂಘಟನೆ ಒಳಗೆ ಅದನ್ನು ಬಿಟ್ಟು ನಾನು ಬೇರೆ ಯಾವ ಉದ್ದೇಶನೇ ಇಲ್ಲ. ನನ್ನ ಜೀವ ಇರ್ತಾನ, ನನ್ನ ನಾಡ ಒಂದು ಸೇವೆಯನ್ನು ಮಾಡ್ತಾನು, ಕನ್ನಡ ನಾಡಿನ ಸೇವೆಯನ್ನು ಮಾಡ್ತಾನು, ಭ್ರಷ್ಟಾಚಾರ ವಿರುದ್ಧ ಹೋರಾಡ್ತಾನು ಒಂದು ದೃಷ್ಟಿಕೋನ ಇಟ್ಕೊಂಡು ಇಲ್ಲಿವರೆಗೆ ಬೆಳಗಾವಿ ಜಿಲ್ಲೆಯೊಳಗಾಗಲಿ ಬೈಲಹೊಂಗಲ ತಾಲೂಕಿನೊಳಗಾಗಲಿ ಸಂಘಟನೆಯನ್ನು ಬಲಿಷ್ಠ ಮಟ್ಟದೊಳಗೆ ಕಟ್ಟಿದ್ದಾರೆ. ಒಂದು ಸಂಘಟನೆ ಎಲ್ಲರೂ ಮಾಡ್ಬೋದು, ಅದನ್ನೊಂದು ಶಕ್ತಿಯಾಗಿ ಮಾಡ್ಬೇಕಂದ್ರೆ ಭಾಳ ತ್ರಾಸ ಐತಿ. ಸಂಘಟನೆ ಒಂದು 10 ಕೂಡ ಒಂದು ಸಂಘಟನೆ ಆಗತ್ತೆ, ಅದು ದೊಡ್ಡ ವಿಷಯ ಅಲ್ಲ. 10 ಕೂಡ ಒಂದು ಹೋರಾಟ ಮಾಡಿದ್ರೆ, ಒಂದು 4 ಹೋರಾಟ ಮಾಡಿರೋ ಒಂದು ಸಂಘಟನೆ ಅನ್ಬೋದು. ಆದ್ರೆ ಅದನ್ನು ಶಕ್ತಿಯಾಗಿ ರೂಪಿಸಿರ್ತಕ್ಕಂಥವ್ರಂದ್ರೆ ಶಿವಾನಂದ ಕೋಲ್ಕರ್ ಅವ್ರ ಜಿಲ್ಲಾ ಸಂಚಾಲಕರಾಗಿ ಕೆಲಸ ಮಾಡ್ತಿದ್ರಾಗ. ಈಗ ಇವತ್ತಿನ ಕಾರಣ ಏನಪ್ಪ ಅಂತಂದ್ರೆ, ಮಹಾದೇವ ತಳವಾರ ಅವರು ಹೋರಾಟ ಕರೆದಾರ. ಇವತ್ತು ತಾಲೂಕಾಧ್ಯಕ್ಷರುಗಳು ಹೋಗಿದ್ದಾರೆ, ಜಿಲ್ಲಾ ಸಂಚಾಲಕರು ಹೋಗಿದ್ದಾರೆ. ಅವ್ರು ಉಚ್ಚಾಟನೆ ಮಾಡಿದ್ರೆ ಮೊದಲು ತಾಲೂಕು ಜಿಲ್ಲಾ ರಾಜ್ಯ ಸಂಚಾಲಕರ ಹೌದಲ್ರಿ, ರಾಜ್ಯ ಸಂಚಾಲಕರು ಮಹಾದೇವ ತಳವಾರ ಅವ್ರನ್ನ ಉಚ್ಚಾಟನೆ ಮಾಡ್ಬೇಕಾಯ್ತು. ಆ ನಂತರ ಇವ್ರನ್ನ ಉಚ್ಚಾಟನೆ ಮಾಡ್ಬೇಕಾಗಿತ್ತು. ಮತ್ತು ಅವ್ರನ್ನ ಬಿಟ್ಟು ಇವ್ರನ್ನ ಕರೆದವ್ರನ್ನ ಬಿಟ್ಟು ಹೋದ ಹಿಂಬಾಲಕರನ್ನ ಹಿಂದು ಹೋರಾಟಕ್ಕೆ ಹೋದವ್ರನ್ನ ಉಚ್ಚಾಟನೆ ಮಾಡೋದ್ರಿಂದ ಇದು ದೊಡ್ಡ ಅನ್ಯಾಯ ಆಗತಿ. ಈ ಬೆಳಗಾವಿ ಜಿಲ್ಲೆಯೊಳಗೆ ಸಂಘಟನೆ ಎರಡು ಹೋಳಾಗುವಂಥ ಒಂದು ಸಮಸ್ಯೆ ತಲೆದೋರ್ತೈತಿ. ಯಾಕಂದ್ರೆ ನಾವು ಸಂಘಟನೆ ಅಂತ ಬಿಡೋದಿಲ್ಲ, ಕರವೇ ಅನ್ನೋದು ನಾವು ಶಿವಾನಂದ ಕೋಲ್ಕರ್ ನಾವು ಕನ್ನಡ ಪರ ಹೋರಾಟದ ಇಚ್ಛೆಗಳಂತ ಕಟ್ಟಿ ಬೆಳೆಸಿರ್ತಕ್ಕಂಥ ಒಂದು ಸಂಘಟನೆ ಇದೆ.
ಈ ಸಂಘಟನೆಯನ್ನು ಬಿಟ್ಟಂತೆ ಹೋಗೋ ಪ್ರಶ್ನೆ ಇಲ್ಲೇ ಇಲ್ಲ. ಅವ್ರನ್ನ ಮತ್ತೆ ನಾರಾಯಣಗೌಡದ್ರ ಬಗ್ಗೆ ಕೂಲಂಕುಷವಾಗಿ ವಿಚಾರ ಮಾಡಿ ತಪ್ಪು ಯಾರೈತಿ ಏನೈತಿ ಅನ್ನೋದನ್ನು ಬೆಳಗಾವಿ ಬಂದ ಎಲ್ಲ ಕಾರ್ಯಕರ್ತರನ್ನ ಪದಾಧಿಕಾರಿಗಳನ್ನ ಮೀಟಿಂಗ್ ಕರೆದ ಏನು ತಪ್ಪು ಒಪ್ಪು ಸಂಘಟನೆ ಒಳಗೆ ಏನು ನಡೆದತ್ತೆ ಅನ್ನೋದನ್ನು ಕೂಲಂಕುಷವಾಗಿ ವಿಚಾರ ಮಾಡಿ ಆ ಉಚ್ಚಾಟನೆಯನ್ನು ಹಿಂಪಡೆದು ಮತ್ತು ಅವ್ರಿಗೆ ನಾಡ ನುಡಿಯ ಸೇವೆಯನ್ನು ಮಾಡಾಕ ಅನುಕೂಲ ಮಾಡಿಕೊಡ್ಬೇಕಂತೇಳಿ ಟಿ ನಾರಾಯಣಗೌಡರು ಅಂತೇಳಿ ನಾವು ಬೆಳಕೈಯೇ ಮನವಿ ಮಾಡ್ಕೋತೇವೆ. ಬೆಳಗಾವಿ ಜಿಲ್ಲೆಯೊಳಗೆ ಈ ಸಂಘಟನೆ ಬೆಳೆಸ್ಬೇಕಂದ್ರೆ ಬಹಳ ಮಂದಿ ಕಷ್ಟಪಟ್ಟಾರ, ಭಾಳ ಶ್ರಮ ಪಟ್ಟಾರ. ಅದರ ಶಿವಾನಂದ ಕುಲಕರ್ ಅವರು ಒಬ್ರು, ಮತ್ತು ರಾಜೀವ್ ಭವನವರು ಅವರು ಈ 4-5 ವರ್ಷದಿಂದ ಸಂಘಟನೆನ ಅವರೆಲ್ಲ ತಮ್ಮ ಕೆಲಸಗಳನ್ನು ಬಿಟ್ಟಕರ ಸಂಘಟನೆ ಮಾಡ್ತಾರೆ ಬೈಲೂರಿನಾಗ. ಅವ್ರನ್ನ ಮಾದೇವನ ಒಬ್ಬ ರಾಜ್ಯ ಸಂಚಾಲಕರ ಹೋರಾಟಕ್ಕಾರರು ಹೋಗುದು ತಗಿನ ಪದಾಧಿಕಾರಿಗಳು ಕರ್ತವ್ಯ. ಸಂಚಾಲಕರನ್ನ ವಿಚಾರಣೆ ನೋಡ್ಬೇಕಾಗಿತ್ತು, ಅವ್ರನ್ನ ಕರೆ ವಿಚಾರಣೆ ಮಾಡ್ಬೇಕಾಗಿತ್ತು. ಅದನ್ನು ಬಿಟ್ಟುಕೊಟ್ಟು ಈ ತಾಲೂಕು ಅಧ್ಯಕ್ಷರನ್ನ ಜಿಲ್ಲಾ ಸಂಚಾಲಕರನ್ನ ವಿಚಾರಣೆ ಮಾಡಿದ್ದು ಇದೊಂಥರ ಏನೋ ಪಿತೂರಿಯನ್ನು ಕಾಣಿಸ್ತದೆ. ಇದೇನೋಪ್ಪ ಏನೋ ವೈಷಮ್ಯ, ಏನೋ ದ್ವೇಷ ಭಾವನೆ, ಈ ಸಂಘಟನೆ ಒಳಗೆ ಒಡ ಕೊಡಿಸುವಂಥ ಭಾವನೆಗಳನ್ನ ಇಲ್ಲಿ ತನಕ ಯಾರೂ ಮಾಡಿರ್ಕಿಲ್ಲ. ಎಷ್ಟೋ ಮಂದಿ ಬಂದರು ಬಿಟ್ಟು ಹೋದರು, ಆದರೂ ನಮ್ಮ ರಕ್ಷ ಕರವೇ ಎನ್ನುವುದು ಗಟ್ಟಿಯಾಗಿ ನೆಲೆ ಉರಿತಿ. ದಯವಿಟ್ಟು ಇದನ್ನು ಒಡೆದು ಹೋಳಾಗ ಅವಕಾಶ ಮಾಡಿಕೊಡಬೇಡ್ರಿ. ಇದನ್ನು ಉಚ್ಚಾಟನೆ ಮಾಡಿದಿರಲ್ಲ, ಇದ್ರ ಬಗ್ಗೆ ಇನ್ನೊಮ್ಮೆ ಎಲ್ಲರೂ ಕುಂತು ವಿಚಾರ ಮಾಡಿ ಅದನ್ನು ಉಚ್ಚಾಟನೆಯನ್ನು ಹಿಂಪಡಿಬೇಕು. ಅವ್ರಿಗಾಗಲೇ ಸ್ಪಷ್ಟೀಕರಣ ಕೊಟ್ಟಾರ, ನಾ ಕರವೇ ಬಿಟ್ಟಂತೆ ಎಲ್ಲಿ ಹೋಗೋದಿಲ್ಲ, ನಾ ಇಲ್ಲೇ ಇರ್ತಾನು, ನನ್ನ ತಪ್ಪುಗಳನ್ನು ಅವ್ರು ಹೇಳಬೇಕು ಅನ್ನೋ ಮಾತನ್ನು ಶಿವಾನಂದ ಕುಲಕರ್ ಅವರು ಹೇಳ್ಯಾರು, ರಾಜೀವ್ ಭವನ್ ಅವರು ಹೇಳ್ಯಾರು. ದಯವಿಟ್ಟು ನಾರಾಯಣಗೌಡರಲ್ಲಿ ನಿಮ್ಮ ಮನವಿ ಮಾಡ್ಕೋದೇನು ಅಂತಂದ್ರೆ ಇದ್ರ ಬಗ್ಗೆ ಕೂಲಂಕುಷವಾಗಿ ವಿಚಾರಣೆ ಮಾಡ್ಬೇಕು. ನಾ ಬೆಳಿಗ್ಗೆ ಸಮೀರಪ್ಪನವ್ರಿಗೂ ಫೋನ್ ಮಾಡಿದ್ದೀನಿ, ಯಾಕೆ ಅವರು ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು, ಅವ್ರು ಏನಂದ್ರು ನಿಮ್ಮ ಬೆಳಗಾವಿ ಜಿಲ್ಲಾದ ಮಹದೇವ್ ಕುಲಕರ್ ಮಹದೇವ್ ತಳವಾರ ಅವ್ರಿಗೆ ಏನೋ ಅಲ್ಲಿ ಕುಂತು ಬಗೆಹರಿಸಿ ಅಂತಂದ್ರೆ, ಆದ್ರೆ ಅವರು ಈಗ ಮಾಡಿದವ್ರು ಯಾರು ಅವರ ಬಗೆಹರಿಸ್ಬೇಕು. ಮಹದೇವ್ ತಳವಾರ ಅವ್ರು ಮಾಡಿಲ್ಲ, ಅವ್ರು ಹೆಂಗೆ ಬಗೆಹರಿಸ್ತಾರೆ? ಅವರ ಹೋರಾಟ ಕರೆದವರು, ಅವ್ರನ್ನ ಬಿಟ್ಟು ಇವ್ರನ್ನ ವಿಚಾರಣೆ ಮಾಡಿದಾರು, ಅವ್ರು ಹೆಂಗೆ ಬಗೆಹರಿಸಕ್ಕೆ ಸಾಧ್ಯತೆ ಇದನ್ನು ಅದನ್ನು ಕೇಳಾಗ ಅವ್ರು ಸರಿಯಾದ ಉತ್ತರವನ್ನು ಕೊಡಲಿಲ್ಲ. ಸಾಯಂಕಾಲ ಫೋನ್ ಮಾಡ್ತಾರೆ ಅಂತಂದಾರು, ನೋಡೋಣ ಏನು ವಿಚಾರ ಏನು ಬರ್ತದೆ ನೋಡೋಣ. ಆದರೆ ಈ ಉಚ್ಚಾಟನೆ ಕ್ರಮ ಸರಿಯಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಇವತ್ತಿನ ದಿವಸ ಈ ಪತ್ರಿಕಾ ಹೇಳಿಕೆಯನ್ನು ಏನು ನಾವು ಕೊಡ್ತಾ ಇದ್ದೇವೆ ಅಂತಂದರೆ, ಇವತ್ತು ಒಂದು ಆದೇಶವನ್ನು ಪತ್ರಿಕೆಯಲ್ಲಿ ಹೊರಡಿಸಿದ್ದರಿಂದ ಉಚ್ಚಾಟನೆ ಎಂಬ ಪದ ಅದು ಸರಿಯಲ್ಲ. ಯಾಕಂದರೆ ಯಾವುದಾದ್ರೂ ಒಂದು ಅನ್ಯ ಕೆಲಸವನ್ನು ಮಾಡಿದಾಗ ಉಚ್ಚಾಟನೆ ಮಾಡಬೇಕಾಗ್ತದೆ. ಇವತ್ತು ಸಂಘ ಸಂಸ್ಥೆಯಲ್ಲಿ ನಾವು ಕೂಡ ಕೆಲಸ ಮಾಡ್ತಾ ಇದ್ದೀವಿ, ಮೊದಲು ನಮಗೆ ಅದನ್ನು ತಿಳಿಸ್ಬೇಕಾಗಿತ್ತು, ಇಲ್ಲ ಒಂದು ನೋಟಿಸ್ ಕೊಡಬೇಕಾಗಿತ್ತು. ಅದನ್ನು ಯಾರು ಏನೂ ಮಾಡದೆ ಇವತ್ತು ಉಚ್ಚಾಟನೆ ಎನ್ನುವಂಥ ಒಂದು ಪದವನ್ನು ಬಳಸಿದ್ದಾರೆ. ಇವತ್ತು ಸಾಕಷ್ಟು ದೀಪಕ್ ಗುಡಿಗಟ್ಟಿಯವರು ಜಿಲ್ಲಾಧ್ಯಕ್ಷರಾದಕ್ಕೆ ಸಂಘಟನೆ ಮಾಡಬೇಕಾಗಿತ್ತು, ಅವ್ರು ಸಂಘಟನೆ ಮಾಡ್ತಾ ಇಲ್ಲ, ಅವ್ರು ಸಂಘಟನೆ ಮಾಡ್ತಾ ಇರೋದಿಲ್ಲ ಎನ್ನುವಂಥ ಒಂದು ಕೊರಗನ್ನು ನಾವು ಎತ್ತಿ ತೋರಿಸುವಂಥ ಕೆಲಸವನ್ನು ಮಾಡ್ತಾ ಇದ್ವಿ. ಆ ಎತ್ತಿ ತೋರಿಸುವಂಥ ಕೆಲಸ ಮಾಡಿದಾಗ ಅವ್ರು ಏನು ಮಾಡ್ತಾಯಿದ್ರು ಅನ್ಯಾಯವನ್ನು ಅದನ್ನು ಸರಿಪಡಿಸ್ಕೊಳ್ಳಿ ಅಂತ ಹೇಳಿದ್ದಕ್ಕೆ ಇವತ್ತು ನಮ್ಗೆ ಈ ಥರ ಆಗ್ತಾ ಇದೆ. ಇವತ್ತು ನಾಡು ನುಡಿಗಾಗಿ ಸೇವೆ ಮಾಡೋದು ಒಂದು ಎಲ್ಲರ ಕರ್ತವ್ಯ. ಆ ಸೇವೆಯಲ್ಲಿ ಇವತ್ತು ನಾರಾಯಣಗೌಡರು ನಮ್ಮನ್ನು ಉಚ್ಚಾಟನೆ ಮಾಡಿದಂಥದ್ದಿರ್ಬೋದು, ನಾವು ನಾರಾಯಣಗೌಡರ ಆದೇಶಕ್ಕೆ ಸ್ವಾಗತ ಕೊಡ್ತೀವಿ, ಅವರಿಗೆ ನಾವು ವಿನಂತಪೂರ್ವಕವಾಗಿ ಮನವಿ ಮಾಡ್ಕೋತೀವಿ. ನಾವು ಏನು ತಪ್ಪು ಮಾಡಿದ್ದೀವಿ ಅನ್ನುವಂಥ ಒಂದು ಪದವನ್ನು ನೀವು ಹೇಳಬೇಕು, ಇಲ್ಲ ಅಂದರೆ ನಾವಂತೂ ಕೂಡ ರಕ್ಷಣಾ ವೇದಿಕೆ ಬಿಡುವಂಥ ಪ್ರಶ್ನೆ ಇಲ್ಲ. ರಕ್ಷಣಾ ವೇದಿಕೆಯಲ್ಲಿ ನಿರಂತರವಾಗಿ ಕೆಲಸ ಮಾಡ್ತೀವಿ. ರಾಜು ಬುಳನವರಿರ್ಬೋದು, ನಾವಿರ್ಬೋದು, ಉದಯ್ ಚಿಕ್ಕನವರಿರ್ಬೋದು, ನಾಗೇಶ್ ಮಳೆಯವರಿರ್ಬೋದು, ಎಲ್ಲರೂ ಕೂಡ ಕರ್ನಾಟಕ ರಕ್ಷಣಾ ವೇದಿಕೆಯಲ್ಲೇ ಮುಂದುವರಿಯುವಂಥ ಕೆಲಸ ಮಾಡ್ತೀವಿ. ರಕ್ಷಣಾ ವೇದಿಕೆ ನಮ್ಮ ಪ್ರಾಣವಿರೋವರೆಗೂ ನಾವು ಅದನ್ನು ನಡೆಸ್ಕೊಂಡು ಹೋಗ್ತೀವಿ. ಇವತ್ತು ನಾರಾಯಣಗೌಡರು ಒಂದು ಏನು ಆದೇಶವನ್ನು ಕೊಟ್ಟಿದ್ದಾರೆ ಅದನ್ನು ಕೂಲಂಕುಷವಾಗಿ ಚರ್ಚೆ ಮಾಡಬೇಕು. ಯಾಕಂದರೆ ದೀಪಕ್ ಗುಡನಟ್ಟಿಯವರು ಇವತ್ತು ಸಾಕಷ್ಟು ಸಂಘಟನೆ ಮಾಡ್ತಾರಂತ ಅವ್ರನ್ನ ನಾವು ಇಲ್ಲಿ ಕರ್ಕೊಂಡ್ಬಂದಿದ್ವಿ, ಜಿಲ್ಲಾಧ್ಯಕ್ಷರು ಮಾಡಿದ್ವಿ. ಇವತ್ತು ತಕ್ಕ ಮಟ್ಟಿಗೆ ಅವರು ಜಿಲ್ಲಾಧ್ಯಕ್ಷರಾಗಿ ಆ ಯಾವ ಕೆಲಸಗಳನ್ನು ಅವ್ರು ಮಾಡ್ತಾ ಇಲ್ಲ ಅನ್ನೋಕ್ಕೆ ನಾನು ಹೇಳಕ್ ಬಯಸ್ತೇನೆ ಮಾಧ್ಯಮಗಳ ಮೂಲಕ. ಯಾಕಂದರೆ ಇವತ್ತು ಸಂಘಟನೆ ಎನ್ನುವುದು ಯಾರ ಮನೆ ಸ್ವತ್ತು ಅಲ್ಲ, ಇವತ್ತು ಒಂದು ಕುಟುಂಬವಾಗಿ ನಾವು ಕೆಲಸ ಮಾಡಿದರೆ ಈ ಸಂಘಟನೆ ಇನ್ನೂ ಹೆಚ್ಚಿನ ಶಕ್ತಿಯಾಗಿ ಬೆಳಿತೈತಿ. ಈ ಸಂಘಟನೆಯನ್ನು ಹಾಳು ಮಾಡುವಂಥ ಕೆಲಸ ದೀಪಕ್ ಗುಡಿನಟ್ಟಿ ಅವ್ರು ಮಾಡಬಾರ್ದು ಅನ್ನೋದನ್ನು ಈ ಪತ್ರಿಕಾ ಮೂಲಕ ನಾನು ಹೇಳಕ್ ಬಯಸ್ತೇನೆ. ನಾರಾಯಣಗೌಡರಿಗೆ